ಅಂದ್ರೆ ದುಡ್ಡಿನ ಪ್ರವಾಹ ನಡೆದಿದೆ. ನನ್ನ ಕಡೆ ನನ್ನ ಜನರಿದ್ದಾರೆ, ಇನ್ನೊಂದು ಕಡೆ ದುಡ್ಡಿದೆ. ಎಲ್ಲರೂ ನನಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಇಷ್ಟು ತಗೊಂಡಿದ್ದಾರೆ, ಇಷ್ಟು ತಗೊಂಡಿದ್ದಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ನೀವೆಲ್ಲರ ಎದುರುಗಡೆ ಇವತ್ತಿನ ದಿನ ನಮ್ಮ ಯಜಮಾನರು ಇಲ್ಲೇ ಇದ್ದಾರೆ. ನಮ್ಮ ಯಜಮಾನರ ಮೇಲೆ ನಾನು ಹಾಣೆ ಮಾಡಿ ಹೇಳ್ತೀನಿ. ನಾನು ನನಗೆ ಖರೀದಿ ಮಾಡೋ ಗಂಡಸು ಈ ದೇಶದಲ್ಲಿ ಹುಟ್ಟಿಲ್ಲ ಅನ್ಕೊತೀನಿ. ನಾವು ಹೋರಾಟಕ್ಕೆ ಬಲಿಯಾಗಿರ್ತೀವಿ ಹೊರತಾಗಿ ನಮ್ಮ ಯಜಮಾನರು ಕೂಡ ಹೋರಾಟಕ್ಕೆ ಬಲಿಯಾಗಿದ್ದಾರೆ. ನಾನು ಕೂಡ ಹೋರಾಟಕ್ಕೆ ಬಲಿಯಾಗ್ತೀನಿ ಹೊರತಾಗಿ. ಅದನ್ನು ಕೂಡ ರಿಲೀಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರದ್ದು ನಮ್ಮಿಂದೆಲ್ಲರಿಂದ ಅಗಲಿದ್ರು. ಬಟ್ ಇವತ್ತಿನ ದಿನ ಹೈಕಮಾಂಡ್ ನಮಗೆ ಇನ್ನೂ ನನಗೆ ಎಲ್ಲೋ ಒಂದು ಕಡೆ ಇನ್ನೂ ಟೈಮ್ ಇದೆ, ನನಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅನ್ಯಾಯ ಮಾಡಲ್ಲ, ಎಲ್ಲೋ ಒಂದು ಕಡೆ ನನಗೆ ಭರವಸೆ ಇದೆ. ಏನೇ ಇದ್ರು ನಾನು ಅವರು ಸಿ ಎಂ ಇದ್ದಾಗ ಅವರು ಇವಾಗೇನು ಬೇರೆ ಕಡೆಯಿಂದ ಬಂದು ಇಲ್ಲಿ ಒಂದು ಗಂಡು ಸತ್ತಕ್ಕೆ ಹೆಣ್ಮಗಳ ಮೇಲೆ ಏನು ಪ್ರಹಾರ ಮಾಡ್ತಾ ಇದ್ದಾರೆ. ಅವ್ರು ರಾಜನ ಮಗ ಇದ್ರು, ಅವ್ರು ಎಲ್ಲಿ ಬೇಕಾದರೂ ಹೋಗ್ಬೋದಾಗಿತ್ತು, ಅವ್ರಿಗೆ ಎಲ್ಲಿ ಬೇಕಾದರೂ ಏನು ಬೇಕಾದರೂ ಜಾಗ ಸಿಗ್ತಿತ್ತು. ಬಟ್ ಒಂದು ಗಂಡು ಸತ್ತ ಹೆಣ್ಮಗಳ ಮೇಲೆ ಇಷ್ಟೊಂದು ಪ್ರಹಾರ ಮಾಡ್ತಾರಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಪಕ್ಷದ ಜೊತೆ ಇದ್ದೀನಿ. ಪಕ್ಷ ಏನು ನಿರ್ಣಯ ತಗೊಳ್ಳುತ್ತೆ, ಪಕ್ಷ ಏನು ಮಾಡುತ್ತೆ ಅವ್ರು ಹೇಳಿದ್ದು ನಾನು ಕೇಳ್ತೀನಿ. ಮತ್ತು ಇನ್ನೂ ಭರವಸೆ ಇದೆ ನನಗೆ ಪಕ್ಷದ ಮೇಲೆ, ನನಗಿನ್ನೂ ಕೈ ಬಿಡಲ್ಲ. ಪಕ್ಷದವ್ರು ಕೈ ಹಿಡಿತಾರಂತ ಹೇಳ್ಬಿಟ್ಟು ನನಗೆ ತುಂಬ ಭರವಸೆ ಇದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ. ಅದು ಜನರಿಗೆ ಬಿಟ್ಟಿದ್ದದು. ಜನರು ನಮ್ಮ ಜನರು ನನ್ನ ಸಮಾಜ ಎಲ್ಲರೂ ಬಸವ ಕಲ್ಯಾಣ ಜನರು ಏನು ನಿರ್ಣಯ ತಗೊಳ್ತಾರೋ ಅದ್ರ ಮೇಲೆ ನಾನು ಡಿಪೆಂಡ್. ಸಮಾಜ ಆಗಲಿ ಬಸವ ಕಲ್ಯಾಣ ಜನರಾಗಲಿ ಅದರ ಮೇಲೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.